ನಾನು ಪ್ರಾಡಕ್ಟ್ ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನ್ನ ಮದರ್ ಇನ್ ಲಾಗೆ ಇದು ಪಿ ಎಸ್ ಪಿ ಕಂಡೀಷನ್ ಇದೆ ಸೊ ನಾವು ಅವರಿಗೆ ಹೇಳ್ತಾ ಡಾಕ್ಟರ್ ಅವರಿಗೆ ಹೇಳಿದ್ರು ಆ್ಯಕ್ಚುಲಿ ಯು ಶುಡ್ ಶಿಫ್ಟ್ ಮಿಲೆಟ್ಸ್ ಅಂಡ್ ಆರ್ಗ್ಯಾನಿಕ್ ಫುಡ್ ಅಂತ ಜೀನಿ ಪ್ರಾಡಕ್ಟ್ ವಿ ನಮ್ಮ ಫ್ರೆಂಡ್ ರೆಫರ್ ಮಾಡಿದ್ರು ಸೊ ತಗೊಂಡ್ ಬಂದ್ವಿ ಒಂದು ಅವ್ರಿಗೋಸ್ಕರ ಅಂತ ಶುರು ಮಾಡಿದ್ವಿ ಬಟ್ ಆಮೇಲೆ ನಮ್ಗೆಲ್ರಿಗೂ ಇಷ್ಟ ಆಯ್ತು ಅದು ಸೊ ಇವಾಗ ನಮ್ಮ ಮನೇಲಿ ರೈಸ್ ಫ್ಲೋರ್ ನ ವಿ ಹ್ಯಾವ್ ರೀಪ್ಲೇಸ್ ಕಂಪ್ಲೀಟ್ಲಿ ವಿತ್ ಜೀನಿ ಕ್ಷೇತ್ರ ಶಿವಲಿಂಗೇಗೌಡರು ಜೆಡಿಎಸ್ ಗೆದ್ರು ಒಂದು ಕಾಲ್ ವರಿಕೆ ಇಟ್ಬಿಟ್ಟವ್ರೆ ಅಫಿಷಿಯಲ್ ಆಗಿ ಕಾಂಗ್ರೆಸ್ ಅಂತ ಹೇಳ್ತಾವ್ರೆ ಆದರೆ ಕಾಂಗ್ರೆಸ್ ಅಲ್ಲಿ ಸ್ಥಳೀಯ ಕಾಂಗ್ರೆಸ್ನಲ್ಲಿ ಕೂಡ ಒಂದಷ್ಟು ವಿರೋಧಗಳು ಕಳೆದ ಕೆಲ ದಿನಗಳಿಂದ ಹೀಗಾಗಿ ಶಿವಲಿಂಗೇಗೌಡರ ನಡೆ ಎತ್ತ ಕಾಂಗ್ರೆಸ್ನತ್ತ ಅನ್ನೋ ಚರ್ಚೆ ನಡೀತಾ ಇದೆ ಮತ್ತೊಂದು ಕಡೆ ಎತ್ತ ಏನಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಫಿಕ್ಸ್ ಬಿಜೆಪಿ ಹಾಕ್ತಾರೆ ಏನ್ಆರ್ ಸಂತೋಷ ಇಲ್ವಾ ಅವರು ಯಾವುದೇ ಪಕ್ಷ ಚಿಹ್ನೆ ಇಲ್ದೇನೆ ಒಂದು ಫಂಕ್ಷನ್ ಮಾಡಿದ್ರು ಇಂಡಿಪೆಂಡೆಂಟ್ ಇಲ್ತಾರ ಅದೇ ಗೊತ್ತಿಲ್ಲ ಹಂಗಾಗಿ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಕಾಂಗ್ರೆಸ್ ಅಲ್ಲೂ ಸಖತ್ ವಿರೋಧ ಇದೆ ಹಂಗಾಗ್ಬಿಟ್ಟು ಏನು ಮಾಡ್ತಾರೆ ಗೊತ್ತಿಲ್ಲ ಮತ್ತೊಂದು ಕಡೆ ಬಿಜೆಪಿಯಿಂದ ಎನ್ ಆರ್ ಜೆ ಇನ್ನ ಜೆಡಿಎಸ್ ಇಂದ ಅಶೋಕ್ ಹೀಗೆ ನಡೀತಾ ಇದೆ ಹೀಗಾಗಿ ಅಶೋಕ್ ಏನು ಡಿಕ್ಲೇರ್ ಆಗಿಲ್ಲ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರು ಕೂಡ ಡಿಕ್ಲೇರ್ ಆಗಿಲ್ಲ ಅನ್ಅಫಿಷಿಯಲಿ ಶಿವಲಿಂಗೇಗೌಡರು ಕಾಂಗ್ರೆಸ್ ಇಂದ ಎನ್ ಆರ್ ಸಂತೋಷ್ ಇಂದ ಸಂಭಾವ್ಯ ಅಭ್ಯರ್ಥಿಗಳ ಲೆಕ್ಕಾಚಾರ ಆಯ್ತು ಸಂಭಾವ್ಯಂಡ್ ಶಿಂಗ್ಲಿಂಗೇಗೌಡ್ರ್ ಹೆಂಗಿದ್ರು ಇವ್ರ ಅಶೋಕ್ ಹೆಂಗ್ ಎರಡೂ ಕಾಲಗಳನ್ನ ಶಿವಣ್ಣ ಎತ್ತಿಟ್ಟು ಆಚೆ ನಿಂತ್ಕೊಳ್ಳಿ ಹೌದು ನಾನು ಕಾಂಗ್ರೆಸ್ ಅಂತ ಶಾಲಾ ಮೇಲೆ ಓಡಾಡ್ತೀನಿ ಯಾಕಂದ್ರೆ ಅಲ್ಲಿವರೆಗೂ ಹೇಳಕ್ ಆಗಲ್ಲ ನಮ್ಮ ಪಾರ್ಟಿ ಹೌದು ಯಾಕೆಂದ್ರೆ ಇಡೀ ರಾಜ್ಯಕ್ಕೆ ಹೈಕಮಾಂಡ್ ಕುಮಾರಣ್ಣ ಆದ್ರು ಹಾಸನಕ್ಕೆ ಹೈಕಮಾಂಡ್ ರೇವಣ್ಣ ಅಂಡ್ ರೇವಣ್ಣ ಸನ್ ಇವಾಗ ಸೊ ಹಾಗಾಗಿ ಶಿವಲಿಂಗೇಗೌಡ್ರು ಕಂಪ್ಲೀಟ್ ಹೋಗ್ತಿರ್ಕಂಡ್ ಹಿಂಗೆ ನನ್ಗೂ ಜೆಡಿಎಸ್ ಕೂ ಸಂಬಂಧ ಇಲ್ಲ ನಾನು ಕಾಂಗ್ರೆಸ್ ಅಂತ ಹೇಳ್ಕೊಳ್ಳೋವರೆಗೂ ಕೂಡ ಜೆಡಿಎಸ್ ಮತ್ತೊಬ್ಬರು ಯಾರು ಆಕ್ಟಿವ್ ಆಗಲ್ಲ ಹೌದು ಯಾಕೆಂದ್ರೆ ಪಾರ್ಟಿ ಬಿಡ್ತವ್ ಕಾಂಗ್ರೆಸ್ ಸೇರ್ತಾವ್ಲೂ ದತ್ತ ಅವರು ಮತ್ತೆ ಭತ್ತ ನಮ್ಮ ಪಾರ್ಟಿಗೆ ಅಂತ ಹೇಳಿದಂತವ್ರು ಈ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಸೊ ಹಾಗಾಗಿ ಅಪಾರವಾದ ವಿಶ್ವಾಸ ಮೇಲಿದೆ ಬಟ್ ಕುಮಾರಸ್ವಾಮಿ ಗೊತ್ತು ನಮ್ಮ ಲೈಕ್ ಅಂದ್ರೆ ಶಿವಲಿಂಗೇಗೌಡ ಯಗಿನೇಶ್ ಕುಮಾರ್ ಸ್ವಾಮಿ ಹೌದು ಬಟ್ ಇದೇ ಶಿವಲಿಂಗೇಗೌಡ್ರನ್ನ ಸೋತಾಗ ಆ ಕರ್ಕೊಂಡು ಹೋಗಿ ಒಂದಷ್ಟು ಕಾಂಟ್ರಾಕ್ಟ್ ಗುತ್ತಿಗೆ ಕೊಟ್ಟು ಹಣಗಿಣ ಸುಭಿಕ್ಷವಾಗಿ ಮಾಡಿದ್ದು ಕುಮಾರಸ್ವಾಮಿ ರಾಜಕಾರಣದಲ್ಲಿ ಗೆಲ್ಲಬೇಕು ಅಂದ್ರೆ ಅವಕಾಶ ಮಾಡ್ಕೊಟ್ಟಿದ್ದು ಫಸ್ಟ್ ಟೈಮ್ ಕುಮಾರಸ್ವಾಮಿ ಏನ್ ಸಿಎಂ ಆದಲ್ಲ ಕುಮಾರಸ್ವಾಮಿ ಸಿಎಂ ಆದಾಗ ರಾಮನಗರದಲ್ಲಿ ಕಾಂಟ್ರಾಕ್ಟ್ ಕೆಲಸ ಕೊಟ್ಟು ಫಿನಾನ್ಷಿಯಲಿ ಸರಿ ಹೋಗ್ಲಿಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದು ಕುಮಾರಸ್ವಾಮಿ ಬಟ್ ರೇವಣ್ಣ ಏನು ನೆಕ್ಸ್ಟ್ ನಮ್ ಕಡೆ ಕೈಯತ್ತ ಕೆರಾರ ಬೇಕಲ್ಲ ಒಂದಷ್ಟ ಹೌದು ಎಲ್ಲಾ ಕುಮಾರಣ್ಣ ಅಂತ ಇಟ್ಬಿಟ್ರೆ ಎಂತೀವಿ ಶಿವಲಿಂಗೇಗೌಡ್ರನ್ನ ಅವ್ರನ್ನ ಲಾಭಿ ಮಾಡ್ತಿದ್ರು ದತ್ತ ಹೋಗ್ಬಿಟ್ರಿ ಈಗ ಅಲ್ಲಿ ಸೇರ್ಕೊಂಡ್ರು ಶಿವಲಿಂಗೇಗೌಡ್ರು ಬಹುತೇಕ ಕಾಂಗ್ರೆಸ್ ಅಭ್ಯರ್ಥಿ ಈ ಕಾಂಗ್ರೆಸ್ ಹೌದು ಗೋವರ್ಧನ್ ಅಂತ ಏಕೈಕ ಕ್ಯಾಂಡಿಡೇಟ್ ಯೂತ್ ಕಾಂಗ್ರೆಸ್ ಅಪ್ಲಿಕೇಶನ್ ಹಾಕಿದ್ರು ನನ್ಗೆ ಬೇಕೇ ಬೇಕು ಅದೇ ಬಂದ್ಬಿಡ್ತಾವ್ ಶಿವಲಿಂಗೇಗೌಡ ಅಂತ ಕೂತಿದ್ರು ಬಂದು ಈಗೇನೋ ರಾಜಿ ಮಾಡಕ್ ಆಗೋತೀವಿ ಅಶೋಕ್ ಎಲ್ಲ ಮುಗಿದ ಮೇಲೆ ಶಿವಲಿಂಗೇಗೌಡ್ರು ಜಾಗ ಖಾಲಿ ಮಾಡಿದ್ಮೇಲೆ ಪ್ರತಿಭಟನೆ ಡಿ ಜೆಡಿಎಸ್ ಬಂದು ರೇವಣ್ಣ ಮನೆ ಫಸ್ಟ್ ಅದನ್ನ ಇದು ಮಾಡಿ ಯಾಕೆ ಹಿಂಗೆ ಕಾಯ್ಸಿದಿರ ಅಂತ ಅವರು ಹರ್ಕಲ್ ಗೂಡೂರು ರಾಮಸ್ವಾಮಿ ವಿರೋಧ ಎಲ್ಲ ಮಾಡ್ತಾ ಇದ್ರು ಸೊ ಜೆ ಡಿ ಎಸ್ ನೋಡಿದ್ರೆ ಅರ್ಕಲ್ ಗೂಡು ಅರಸಕೆರೆ ಬಾರಿ ಗೊಂದಲವನ್ನು ರಾಮಸ್ವಾಮಿ ಅವರು ಏನೋ ಉಳ್ಕೊಳ್ತಾ ಇದಾರೆ ಅದೊಂದೇ ಆಪರೇಷನ್ ಸಕ್ಸಸ್ ಆಗಿದ್ದು ಅಂದ್ರೆ ಅವ್ರ ಪಾರ್ಟಿಲಿ ಅದೇ ಒಂದು ಉಳ್ಕೊಳ ಉಳಿಸೋ ಆಪರೇಷನ್ ಸಕ್ಸೆಸ್ ಆಗಿದೆ ಅದೊಂದೇ ಶಿವಲಿಂಗೇ ಗೌಡ್ರು ಅಂಡ್ ದತ್ತ ರೂಲ್ಡ್ ಡೌಟ್ ಮುಗಿದ ಅಲ್ಲಿ ಈಗ ಇಲ್ಲಿ ಅಶೋಕ್ ಕುರುಬ ಸಮುದಾಯಕ್ಕೆ ಸೇರಿದ್ರು ಟಿಕೆಟ್ ಅವ್ರು ಕೊಡ್ತಾರ ಅವರು ಜೆಡಿಎಸ್ ಡಿ ಎಸ್ ನವರು ಕಾಂಗ್ರೆಸ್ ಅಲ್ಲೂ ಸಹ ಶಿವಲಿಂಗೇ ಗೌಡ್ರಿಗೆ ಬೇಡ ಏನ್ ಎಲ್ಲಾ ಕಡೆ ಬರೀ ಅಲ್ಲಿ ಇಲ್ಲಿ ಜಗ್ಗಾಡ್ಕೊಂಡ್ ಎಮ್ ಎಲ್ ಎ ಹಾಕೊಂಡ್ ನಾವೇನ್ ಮಾಡೋದು ಕಾಂಗ್ರೆಸ್ ಕಟ್ತವ್ರ ಇಷ್ಟು ವರ್ಷ ನಮಗ್ ತುಳ್ದಿಲ್ವಾ ನೀವು ಹೆಂಗ್ ಮರ್ಯಾದವಲ್ಲ ಅನ್ಕೊಂಡು ಅವರು ಕಾಂಗ್ರೆಸ್ ಅವರು ರೆಡಿ ಆಗವ್ರೆ ಈ ಜೆಡಿಎಸ್ ಅವರು ಒಂದಷ್ಟು ನನ್ನ ನಿಷ್ಠಾವಂತ ಕಾರ್ಯಕರ್ತರವ್ರಲ್ಲ ಅಣ್ಣ ಇಷ್ಟು ವರ್ಷ ಅನುಭವಿಸ್ತೇ ಅಧಿಕಾರ ನಾ ಜೆ ಡಿ ಎಸ್ ಇಂದ ಈಗ ಹೋಗ್ತಿದೀಯಲ್ವೇ ಅಲ್ವೇ ಹೋಗು ನಾವ್ ಗೆಲ್ಲಕ್ಕಾಗ್ಲಿಲ್ಲ ಅಂದ್ರೆ ನಿನ್ನ ಸೋಲ್ಸ ಕೆಪಾಸಿಟಿ ನಮ್ ಗೈತೆ ಗೌಡ್ರೆ ಶಿವಲಿಂಗ ಗೌಡ್ರೆ ಅಂತ ಜೆಡಿ ಎಸ್ ರೆಡಿ ಆಗಿ ನಿಂತವ್ರೆ ಎನ್ ಆರ್ ಸಂತೋಷ್ ಎಲ್ಲೋ ಒಂದ್ ವಾರ ಕೊಡೋಬಹುದೇನೋ ಎರಡು ವಾರ ಕೊಡೋಗ್ಬೋದೇನೋ ಮೂರು ವಾರ ಕೊಡೋಗ್ಬೋದೇನೋ ಅಂತ ಕಾಯಿದ್ರು ಆ ಗೀತ್ರೆ ತಗೊಂಡ್ ಸ್ವಲ್ಪ ಸುದ್ದಿ ಆಗಿತ್ತಲ್ಲ ಇದು ಸೀರಿಯಸ್ ಗಿರಾಕಿ ಅಲ್ಲ ಅಂತ ಅನ್ಕೊಂಡಿದ್ರು ಸಂತೋಷ್ ನ ಹೌದು ಆದ್ರೆ ಸಂತೋಷ್ ಆ ಇನ್ಸಿಡೆಂಟ್ ಆದ್ಮೇಲೆ ಬಹಳ ಸೀರಿಯಸ್ ಆಗಿಟ್ರು ಸಂತೋಷ್ ಅಂಡ್ ವಿನಯ್ ದೋಸ್ಗಳು ಬಿಜೆಪಿ ನಲ್ಲಿ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಅವ್ರಿಗೆ ಪಿ ಎಸ್ ಗಳಾಗಿ ವಿಷಯ ಇದಾಗಿದ್ದವ್ರು ಯಡಿಯೂರಪ್ಪ ದೂರ ಸಂಬಂಧಿ ಕೂಡ ಸಂಬಂಧಿ ಕೂಡ ಹೌದು ಆಪರೇಷನ್ ಕಮಲದಲ್ಲೂ ಗೊತ್ತೋ ಗೊತ್ತಿಲ್ಲದೋ ಇನ್ವಾಲ್ ಆಗ್ಬಿಟ್ಟು ಒಂಥರ ಸ್ಟ್ರಾಂಗ್ ಆಗ್ಬಿಟ್ಟು ಸಿ ಎಂ ವಿಶೇಷ ಕಾರ್ಯದರ್ಶಿಗೆಲ್ಲ ಏನೋ ಆಗಿ ಪೋಸ್ಟ್ ಇಷ್ಟ ತಗೊಂಡೆಲ್ಲ ಇದು ಮಾಡ್ಕೊಂಡ್ರು ಬಟ್ ಸಂತೋಷ್ ಸ್ಟ್ರಾಂಗ್ ಆಗಿ ಎದ್ ನಿಂತವ್ರೆ ಹಳೇವೆಲ್ಲ ಮರ್ತೋ ಬಿಟ್ಟವ್ರು ಜನ ಏ ಸಂತೋಷಣ ಒಂದು ಟ್ರೆಂಡ್ ಸೆಟ್ ಮಾಡ್ಕೊಂಡ್ರೆ ಗೌಡ್ರಿಗೆ ಈ ಜೆ ಡಿ ಎಸ್ ಅವರು ಆಪಿಡಕ್ ಆಯ್ತವ್ರ ನಮ್ ಬಿಟ್ಟು ಆದ್ರೆ ನಾವು ತೋರ್ಸೀವಿ ನಮ್ ಕತೆನಾ ಅಂತ ಕಾಂಗ್ರೆಸ್ ಅವರು ಬಾ ಬಾ ಇಷ್ಟು ದಿನ ಅಲ್ಲಿತ್ಕಂಡ್ ನಮ್ಗೆ ಕೊಟ್ಟಲ್ಲ ಈಗ ಬನ್ನಿ ನಾವು ತೋರಿಸ್ತೀವಿ ಅಂತ ಅವರು ಒಂದಷ್ಟು ಜನ ರೆಡಿ ಇರ್ತಾರೆ ಸೊ ಇದು ಗೊಂದಲ ಇದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಜೆ ಡಿ ಎಸ್ ಸಂತೋಷ್ ಹೇಳಿದ್ನಲ್ಲ ಈ ಹಿಂದೆ ಅಸಂತೋಷ ಇತ್ತಲ್ಲ ಹೌದು ಬೇರೆ ಬೇರೆ ಕಾರಣಕ್ಕೆ ಹೌದು ಮಾತ್ರೆ ಗೀತ್ರೆ ಕಾರಣಕ್ಕೆ ಈಗ ಅವೆಲ್ಲ ಹೋಗಿ ಒಂದ್ ಸ್ವಲ್ಪ ಸಂತೋಷಕ್ಕೆ ನಿಜವಾದ ಸಂತೋಷ ಈಗ ಸಿಗ್ತಾ ಇದೆ ಶಿವಲಿಗೆ ಕೊಡ್ರು ಅಧಿಕತ ಅಂದ್ರೆ ಇನ್ನು ಬೇಕು ಇನ್ನು ಇನ್ನು ನೂರ ಇಪ್ಪತ್ತಿನ ವೋಟಿಂಗ್ ಆಗುತ್ತೆ ರಿಸಲ್ಟ್ ಬರುತ್ತೆ ನಮ್ಮಲ್ಲಿ ಕರ್ನಾಟಕ ಚುನಾವಣೆ ಆಗುತ್ತೆ ಸೊ ಇದೆಲ್ಲವೂ ಕೂಡ ಇದೆ ಇವತ್ತು ಜನವರಿ ನ ಇಪ್ಪತ್ನಾಲ್ಕನೇ ತಾರೀಕು ಹೌದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮೇ ಇಪ್ಪತ್ನಾಲ್ಕ ಫಲಿತಾಂಶ ಬಂದು ಹೋಗಿರ್ತದೆ ಹೌದು ನೂರ ಇಪ್ಪತ್ತು ದಿನದಲ್ಲಿ ಫಲಿತಾಂಶ ಬಂದಿರುತ್ತೆ ಹಾಗಾಗಿ ಸಂತೋಷ್ ಅವರ ಸಂತೋಷ ಯಾವ ಮಟ್ಟಿಗೆ ಕಡೆವರೆಗೆ ಉಳಿಸ್ಕೊತಾರೆ ಅಂತ ಕಾದ್ ನೋಡ್ಬೇಕು ಬಟ್ ಇಲ್ಲಿ ಟ್ರೆಂಡ್ ಏನಿದೆ ಅಂದ್ರೆ ಈ ಶಿವಲಿಂಗೇಗೌಡರ ಗೊಂದಲ ಕಾಂಗ್ರೆಸ್ ಮತ್ತು ಜೆಡಿಎಸ್ ಗೊಂದಲ ಬಿಜೆಪಿಯ ಸಂತೋಷ್ ನಿರಾಳ ಹೌದು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅರ್ಸಿ ಕರೆಯಲ್ಲಿ ಬಿಜೆಪಿಯ ಸಂತೋಷ್